श्री गुरुभ्यो नमः। हरि ओम। यत्पदं वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियः पतिं। मयि स्थितो मदङ्गेषु स्वतन्त्रो व्याप्तवान् हरिः, स विष्णुश्च स्वतन्त्रं मां स्वेच्छया वर्तयत्यजः। स्वात्मनस्तस्य पूजा स्युः, मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत्। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। आनन्दतीर्थोपदिष्टो निधिर्नारायणह्वयः, प्रदर्शितो येन सम्यक् जयतीर्थं तमाश्रये। नैवेद्यक विषम रामे वीक्ष तद्भुक्तिभागुरु योदर्शयद्रविम रात्रौ सत्यबोधोस्तु मे मुदे। सत्याभिज्ञकराब्जोत्थान पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान्। जगन्नाथदासरु माडिदंतह श्री श्रीनिवासार्पित पंचपद्यम् ऐदु पद्यगळ आ श्लोक ಪರಮ ಭಕ್ತರು ಜಗನ್ನಾಥದಾಸರು ಸತ್ಯಬೋಧತೀರ್ಥರ ಮೇಲೆ ಅಪಾರವಾದ ವಿಶ್ವಾಸ, ಅಷ್ಟೇ ಸತ್ಯಬೋಧತೀರ್ಥರಿಗೆ ಅವರ ಮೇಲೆ ಅನುಗ್ರಹ. ಮಾನ್ವಿಯಲ್ಲಿ ಜಗನ್ನಾಥದಾಸರ ಸನ್ನಿಧಾನ ಎಲ್ಲಿದೆ, ಸ್ತಂಭ, ಅಲ್ಲಿ ಸತ್ಯಬೋಧತೀರ್ಥರ ಪಾದುಕೆಗಳಿಗೆ ಮೊದಲು ಹಸ್ತೋದಕವಾದ ಮೇಲೆ ಜಗನ್ನಾಥದಾಸರಿಗೆ ಸಮರ್ಪಣೆಯಾಗುವಂತಹ ಒಂದು ಕ್ರಮ ಇದ್ದದ್ದನ್ನು ನಾವು ಕಾಣುತ್ತೇವೆ. ಆ ತರಹದ ಒಂದು ಅನುಗ್ರಹವನ್ನು ಸತ್ಯಬೋಧತೀರ್ಥರು ಜಗನ್ನಾಥದಾಸರ ಮೇಲೆ ಮಾಡಿದ್ದುಂಟು. ಜಗನ್ನಾಥದಾಸರು ಅಷ್ಟೇ ಭಕ್ತಿ ಶ್ರದ್ಧೆಗಳಿಂದ ಸತ್ಯಬೋಧತೀರ್ಥರ ಸ್ತೋತ್ರ ಮಾಡಿದ್ದುಂಟು. ಶ್ರೀ ಸತ್ಯಬೋಧೋ ನಿಜ ಕಾಮಧೇನು ಮಾಯಾ ತಮ ಖಂಡನ ಚಂಡಭಾನು ದುರಂತ ಪಾಪ ಪ್ರದಹೇ ಕೃಶಾನು ದೇಯಾನ್ಮಮೇಷ್ಟಂ ಗುರುರಾಜಸೂನು ಶ್ರೀ ಸತ್ಯಬೋಧೇತಿ ಪದಾಭಿಧಾನ ಸದಾ ವಿಶುದ್ಧಾತ್ಮಧಿಯ ಸಮಾನ ಸಮಸ್ತ ವಿದ್ವನ್ನಿಚಯ ಪ್ರಧಾನೋ ದೇಯಾನ್ಮಮೇಷ್ಟಂ ವಿಬುಧಾನ್ ದಧಾನ ರಮಾಧಿನಾಥಾರ್ಹಣವಾಣಿ ಜಾನಿಹಿ ಸ್ವಭಕ್ತ ಸಂಪ್ರಾಪಿತ ದುಃಖ ಹಾನಿಹಿ ಲಸತ್ಸರೋಜಾರುಣ ನೇತ್ರ ಪಾಣಿಹಿ ದೇಯಾನ್ಮಮೇಷ್ಟಂ ಶುಭದೈಕವಾಣಿಹಿ ಭಕ್ತೇಶು ವಿನ್ಯಸ್ತಕ ಪಾಕಟಾಕ್ಷೋ ದುರ್ವಾದಿ ವಿದ್ರಾವಣ ದಕ್ಷ ದೀಕ್ಷ ವಾದಿರಾಜರು ಅನೇಕ ದೇಶಗಳನ್ನು ಸಂಚಾರ ಮಾಡ್ತಾ ಮಾಡ್ತಾ ಅಖಂಡ ಭಾರತವನ್ನು ಸಂಚಾರ ಮಾಡಿ ಬದರಿಕಾಶ್ರಮ ಅಸೇತು ಹಿಮಾಚಲ ವಿಶೇಷವಾಗಿ ಸಂಚಾರ ಮಾಡಿ ಪ್ರಾಯಶಃ ನಾವು ಈಗಾಗಲೇ ತಿಳಿದುಕೊಂಡಂತೆ ತೀರ್ಥಕ್ಷೇತ್ರ ಯಾತ್ರೆಯನ್ನು ಆವಾಗಲೇ ಶುರು ಮಾಡಿದ್ದಾರೆ. ಇನ್ನು ವಿಶೇಷವಾಗಿ ತೀರ್ಥಪ್ರಬಂಧ ಗ್ರಂಥ ರಚನೆಯನ್ನು ಮಾಡಿದ್ದಾರೆ. ಹೀಗೆ ಮೂರು ಬಾರಿ ಅವರು ಈ ಅಖಂಡ ಭಾರತವನ್ನು ಸಂಚಾರ ಮಾಡಿದ್ದಾರೆ ಎಂಬುದಾಗಿ ತಿಳಿದು ಬರ್ತಾ ಇದೆ. ಈ ಪ್ರಕಾರವಾಗಿ ರಾಜರು ತನ್ಮೂಲಕ ದೇಶ ಸಂಚಾರದ ಮೂಲಕ ಪರಭಾದಿ ನಿಗ್ರಹವನ್ನು ಸಮತ ಸ್ಥಾಪನೆಯನ್ನು ಮಾಡ್ತಾ ವಿದವ್ಯಾಸ ದೇವರ ವಿಶೇಷ ಸೇವೆಯನ್ನು ಮಾಡ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಾದಿರಾಜರ ಲಕ್ಷ್ಮೀ ಶೋಭಾನೆಯಲ್ಲಿ ಹಿಂದಿನ ಒಂದಿಷ್ಟು ಮಾತುಗಳಲ್ಲಿ ನೋಡಿದಂತೆ ನಾರಾಯಣನಿಗೆ ಯಾವುದೇ ವಿಧವಾದಂತಹ ದೋಷಗಳಿಲ್ಲ, ರೋಗಗಳಿಲ್ಲ, ಹಸಿವು ನೀರಡಿಕೆ ಮೊದಲಾದಂತಹವುಗಳೂ ಕೂಡ ಇಲ್ಲ ಅನ್ನೋದನ್ನು ಬಲವಾಗಿ ಪ್ರತಿಪಾದನೆ ಮಾಡ್ತಾ ಲಕ್ಷ್ಮೀದೇವಿ ಹೇಳುವಂತಹ ಕೊನೆಯ ಮಾತು ಏನು ಅಂತಂದರೆ, ಆಗ ಭಕ್ಷ್ಯ ಭೋಜ್ಯ ವಿತ್ತು ಪೂಜಿಸುವ ರೋಗಿಗಳಿಗುಂಟೆ ಧನಧಾನ್ಯ ಅನ್ನೋ ಮಾತಿನಿಂದ ಯಾರು ಭಕ್ತರು ಕೊಡುವ ಆಹಾರದಿಂದ ಇವನು ಹೊಟ್ಟೆ ತುಂಬತ್ತೆ, ಅದನ್ನೆಲ್ಲ ಇವನು ತಿಂತಾನೆ ಅನ್ನೋದು ಅಂತಾದರೆ ಪ್ರಳಯ ಕಾಲದಲ್ಲಿ ಯಾರು ಇವನಿಗೆ ಊಟ ಮಾಡಿ ಹಾಕ್ತಿದ್ರು?
ಯಾರೂ ಕೂಡ ಅಡುಗೆ ಮಾಡಿ ಕೊಟ್ಟಿಲ್ಲ ಅಂದಮೇಲೆ ಆ ಪ್ರಳಯಕಾಲದಲ್ಲೂ ಇವನಿರ್ತಾನೆ. ಹಾಗಾಗಿ ಹಸಿವು ಬಾಯಾರಿಕೆಗಳು ಇವನಿಗಿಲ್ಲ ಅನ್ನೋದು ಈ ಹಿಂದಿನ ಮಾತಿನಲ್ಲಿ ನೋಡಿದ್ದಾಯ್ತು. ವಾದಿರಾಜರ ಕತೆ ಹೇಳಬೇಕಾದ್ರೆ ವಾದಿರಾಜರು ಯಾವ ಊರಿನಲ್ಲಿ ಹುಟ್ಟಿದ್ರು ಅಂತ ಗೊತ್ತಿರ್ಬೇಕು. ಯಾರಿಗೆ ಗೊತ್ತು ವಾದಿರಾಜರು ಯಾವ ಊರಲ್ಲಿ ಹುಟ್ಟಿದ್ರು ಅಂತ? ಯಾರಿಗಾರು ಗೊತ್ತಾ? ಇಲ್ಲ, ಯಾರಿಗೂ ಗೊತ್ತಿಲ್ಲ. ಹೂವಿನ ಕೆರೆ, ವಾದಿರಾಜರು ಹೂವಿನ ಕೆರೆ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ್ರು. ಆ ಹೂವಿನ ಕೆರೆ ಯಾವ ಊರಲ್ಲಿದೆ ಅಂದ್ರೆ ಕುಂಭಾಸಿ ಅಂತ ಒಂದೂರು. ಏನೂರು? ಕುಂಭಾಸಿ. ಕುಂಭಾಸಿ ಅನ್ನೋ ಊರಿನಲ್ಲಿ ಹೂವಿನ ಕೆರೆ ಅಂತ ಒಂದು ಸಣ್ಣ ಗ್ರಾಮ ಹಳ್ಳಿ, ಆ ಹೂವಿನ ಕೆರೆಯಲ್ಲಿ ವಾದಿರಾಜರು ಹುಟ್ಟಿದ್ರು ಅಂತ. ಇದು ವಾದಿರಾಜರು ಹುಟ್ಟಿದ್ದ ಊರಿನ ವಿಚಾರ. ಇವತ್ ನಾನು ನಿಮ್ಗೆ ಏನ್ ಕತೆ ಹೇಳ್ತಾ ಇದ್ದೀನಿ ಅಂದ್ರೆ ಕುಂಭಾಸಿ ಅನ್ನೋ ಊರಿನ ಕತೆ ಹೇಳ್ತಾ ಇದ್ದೀನಿ. ವಾದಿರಾಜ ಮಾಧ್ವ ಪರಂಪರೆಯಲ್ಲಿ ಅನೇಕ ಯತಿಗಳು ಬಂದಿದ್ದಾರೆ, ಮಹಾಮಹಾ ತಪಸ್ವಿಗಳು ಬಂದಿದ್ದಾರೆ. ಅಂಥ ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಹಾಗೂ ಶ್ರೀಮದ್ ಆಚಾರ್ಯರ ತತ್ವವಾದ ಎನ್ನತಕ್ಕಂಥ ಸಿದ್ಧಾಂತವನ್ನು ತಮ್ಮ ವ್ಯಾಖ್ಯಾನಗಳ ಮೂಲಕವಾಗಿ ಭದ್ರಕೋಟೆಯನ್ನು ನಿರ್ಮಿಸಿ ಟೀಕಾಕೃತ್ಪಾದರ ಅಭಿಪ್ರಾಯವನ್ನು ಸ್ಪಷ್ಟಪಡಿಸುವ ಸಾಮರ್ಥ್ಯ ಯಾರ್ಯಾರಿಗಿದೆಯೋ ಅವರಲ್ಲಿ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವರು, ಅಷ್ಟೇ ಅಲ್ಲ ಮಹಾನುಭಾವರಾಗಿರ್ತಕ್ಕಂಥ ಬ್ರಹ್ಮಣ್ಯತೀರ್ಥರು, ಶ್ರೀಪಾದರಾಜರು ಶ್ರೇಷ್ಠ ಯತಿಗಳಿಂದ ಅನುಗ್ರಹ ಪಡೆದಿರತಕ್ಕಂಥ, ಸ್ವಯಂ ಅನೇಕ ಭಕ್ತರ ಅಭೀಷ್ಟಗಳನ್ನು ಪೂರೈಸತಕ್ಕಂಥ ಮಹಾಮಹಿಮರು ಶ್ರೀ ವ್ಯಾಸರಾಜರು. ಸತ್ಯಬೋಧರ ಚರಿತ್ರೆಯಲ್ಲಿ ತಂಜಾವೂರಿನಲ್ಲಿ ಅಲ್ಲೇ ಜ್ಞಾನ ಪ್ರಚಾರವನ್ನು ಮಾಡುತ್ತಾ ಸತ್ಯಬೋಧರು ಇರಬೇಕಾದ್ರೆ ಶೈವ ಮತದರು ಬೇಕಾದಷ್ಟು ಆಕ್ಷೇಪಗಳನ್ನು ಮಾಡಿದರು. ಅನೇಕ ಅದ್ವೈತ ವಿದ್ವಂತಿಗಳನ್ನು, ಅನೇಕ ಅದ್ವೈತ ಪಂಡಿತರುಗಳನ್ನು ದ್ವೈತ ಸಿದ್ಧಾಂತದವನ್ನು ಪ್ರತಿಷ್ಠಾಪನೆ ಮಾಡಿದ್ರ ಮುಖಾಂತರ ಅವ್ರನ್ನೆಲ್ಲ ಖಂಡಿಸಿ ನಿಜವಾದ ತತ್ವ ಏನು ಅನ್ನೋದನ್ನು ಅರುಹಿ ಅಲ್ಲೇ ವೈಭವದ ರಾಮದೇವರ ಪೂಜೆಯನ್ನು ಮಾಡ್ತಾ ಕಾಲವನ್ನು ಕಳೀತಾ ಇದ್ರು. ಆಮೇಲೆ ಅಲ್ಲಿ ಒಬ್ಬ ಸೇತು ಗೋಸ್ವಾಮಿ ಅಂಥೇಳಿ, ಅವ ಮಹಾ ಕಪಟಿ, ಒಳಗಡೆ ಕಪಟತನ, ಆದರೆ ಜನರಿಗೆಲ್ಲ ಒಳ್ಳೆಯ ಸದಾಚಾರಿ, ಒಬ್ಬ ಶ್ರೇಷ್ಠ ನಾನು ಸ್ವಾಮಿಗಳು ಅನ್ನುವಂಥದ್ದನ್ನು ಜನರ ಮನಸ್ಸಿನಲ್ಲಿ ಮೂಡಿಸಿದ್ದ. ಯಾವಾಗ ಸತ್ಯಬೋಧರು ಬಂದರೋ ಅವರ ವೈಭವದ ಪೂಜೆಗಳು ನಡೀತಾ ಇದ್ದಾಗ ಜನ ಎಲ್ಲ ಆಕರ್ಷಿತರಾಗಿ ಸತ್ಯಬೋಧರ ಕಡೆಯೇ ಹೋದರು. ಅವರಿಗೇನೆ ಮರ್ಯಾದೆ, ಅವರಿದ್ದಲ್ಲೇ ಜನ, ಇವನ ದಾಟ ನಡೀತಾನೆ ಇಲ್ಲ. ಅದಕ್ಕೆಲ್ಲ ಕಡೆಗೂ ಅವನ ಪ್ರಚಾರ ಏನು ಅಂತಂದರೆ, ನಿಜವಾಗಿಯೂ ರಾಮದೇವರು ಇವರ ಕಡೆ ಇಲ್ಲ, ನನ್ನಲ್ಲೇ ನಾನು ಇಟ್ಟುಕೊಂಡಿದ್ದೇನೆ ಅಂಥೇಳಿ ಆ ಸೇತು ಗೋಸ್ವಾಮಿ ಯಾವುದೋ ಒಂದು ರಾಮನ ಒಂದು ಮೂರ್ತಿಯನ್ನು ಮಾಡಿ ತನ್ನಲ್ಲಿ ಇಟ್ಟುಕೊಂಡಿದ್ದ. ಇವರೇ ನಿಜವಾದ ರಾಮದೇವರು, ನಾನೇ ನಿಜವಾದ ರಾಮನ ಅರ್ಚಕನಾದ ಯತಿ ಎನ್ನುವುದನ್ನು ಪ್ರತಿಬಿಂಬಿಸ್ತಾ ಮತ್ತೆ ಮತ್ತೆ ಜನರ ಎಲ್ಲ ಕಡೆ ಹೇಳ್ತಾ ಬಂದ. ಆದರೆ ಅವನ ಆಟ ನಡೀಲೇ ಇಲ್ಲ. ಅವನಿಗೇನು ಅಂತಂದರೆ, ಒಟ್ಟಾರೆ ಸತ್ಯಬೋಧರಿಗೆ ಮುಖಭಂಗ ಆಗಬೇಕು, ಮಾನಭಂಗ ಆಗಬೇಕು. ಅವರು ಗರ್ವಿಟ್ಟರಲ್ಲ, ಅವ್ರಿಗೆ ಗರ್ವ ಇದೆ ಅಂತ ತಾನೇ ಅನ್ಕೊಂಡಿದ್ದ. ಗರ್ವಭಂಗ ಆಗಬೇಕು, ಮಾನಭಂಗ, ಮುಖಭಂಗ, ಗರ್ವಭಂಗ, ಸಿದ್ಧಾಂತದ ಭಂಗ, ಇದನ್ನೆಲ್ಲ ಮಾಡಬೇಕು ಅಂಥೇಳಿ ಅಷ್ಟು ಕಪಟ ಬುದ್ಧಿ ಇಟ್ಟುಕೊಂಡು ಅದನ್ನು ಏನೋ ಒಂದು ಪ್ಲಾನ್ ಮಾಡಿ ತನ್ನ ಸ್ಥಳಕ್ಕೆ ಅವರನ್ನು ಕರೆಸಬೇಕು, ಕರೆಸಿದಾಗ ಅವಮಾನ ಮಾಡೋದು ಅಂತ ಎಲ್ಲ ಬೇಕಾದಷ್ಟು ಪ್ಲಾನ್ ಮಾಡಿದ. ಕರೆ ಸತ್ಯಬೋಧರು ಅವನಲ್ಲಿಗೆ ಬಂದರು, ಆದರೆ ಮುಖಭಂಗ ಮಾಡಬೇಕು ಅಂತಂದರೆ ಅವನಿಗೆ ಏನು ಮಾಡಲಿಕ್ಕೂ ಸಾಧ್ಯವೇ ಆಗಲಿಲ್ಲ. ಯಾಕಂದರೆ ಜನ ಸಂದಣಿ ಎಲ್ಲ ಅವ್ರ ಕಡೆನೆ. ಏನಾದರೂ ಇವನು ಅವಮಾನ ಮಾಡಿದ ಅಂತಂದರೆ ಇವನನ್ನೇ ಏನು ಮಾಡ್ತಾರೋ ಅಂತ. ಆದರೂ ಅವನಿಗೆ ಸಮಾಧಾನವೇ ಆಗಲಿಲ್ಲ.
ಕೊನೆಯಲ್ಲಿ ಸತ್ಯಬೋಧರಿಗೆ ಮಾನಭಂಗ ಮಾಡಬೇಕು ಅಂತ ಹೇಳಿ ಮಾನಭಂಗಕ್ಕೆ ಪ್ರಯತ್ನವನ್ನೂ ಮಾಡಿದ. ಆದ್ರೆ ಜನರಿಗೆಲ್ಲ ತಿಳಿತು ಇವ ಒಳಗಡೆ ಬದ್ಧ ದ್ವೇಷಿ, ಇವನು ಕಪಟ ಸನ್ಯ. ನಾಧನ್ಯನಾದೆ ನಿಂದು ಸತ್ಯಬೋಧರಾಯರದುವ್ಯ ಪಾದ ಪದುಮ ಕಂಡು ನಾಧನ್ಯನಾದೆ ನಿಂದು ನಾಧನ್ಯನಾದೆ ನಿಂದು ಸತ್ಯಬೋಧರಾಯರದುವ್ಯ ಪಾದ ಪದುಮ ಕಂಡು ನಾಧನ್ಯನಾದೆ ನಿಂದು ಅಖಿಳ ದೋಷಂಗಳು ಈ ಮುನಿ ಹಿಂಗದ ಅಖಿಳ ದೋಷಂಗಳು ಈ ಮುನಿ ಪುಂಗವರ ಘೃಸಂದರುಷನದಿ ಗಂಗಾದಿ ಮೊದಲಾದ ಮಂಗಲಯುತವಾದ ಗಂಗಾದಿ ಮೊದಲಾದ ಮಂಗಲಯುತವಾದ ತುಂಗಯಾತ್ರೆಯ ಫಲತಾ ಸಮಯನಿಸಿತು ತುಂಗಯಾತ್ರೆಯ ಫಲತಾ ಸಮಯನಿಸಿತು ನಾಧನ್ಯನಾದೆ ನಿಂದು ನಾಧನ್ಯನಾದೆ ನಿಂದು ಸತ್ಯಬೋಧರಾಯರದುವ್ಯ ಪಾದ ಪದುಮ ಕಂಡು ನಾಧನ್ಯನಾದೆ ನಿಂದು ಮುನಿಗಳು ಮತ್ತಾವ ದೇವತೆಗಳು ಆವ ಮುನಿಗಳು ಮತ್ತಾವ ದೇವತೆಗಳು ಅವರು ಬಲ್ಲರು ಇವರ ಮಹಿಮೆ ಸೇವಿಸಿ ಸುಜನರ ಕೃಪಾವಲೋಕನದಿಂದ ಸೇವಿಸಿ ಸುಜನರ ಕೃಪಾವಲೋಕನದಿಂದ ಪಾವನ ಮಾಡುವ ಕೋವಿದಾರರ ಕಂಡು ಪಾವನ ಮಾಡುವ ಕೋವಿದಾರರ ಕಂಡು ನಾಧನ್ಯನಾದೆ ನಿಂದು ನಾಧನ್ಯನಾದೆ ನಿಂದು ಸತ್ಯಬೋಧರಾಯರದುವ್ಯ ಪಾದ ಪದುಮ ಕಂಡು ನಾಧನ್ಯನಾದೆ ನಿಂದು ಸೀತಾರಮಣ ಜಗನ್ನಾಥ ವಿಠಲರೇಯ ಸೀತಾರಮಣ ಜಗನ್ನಾಥ ವಿಠಲರೇಯ ವಿಠಲ 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 ಸೀತಾರಮಣ ಜಗನ್ನಾಥ ವಿಠಲರೇಯ ಸೀತಾರಮಣ ಜಗನ್ನಾಥ ವಿಠಲರೇಯ ಭೂತಳದೊಳು ಮಹಾತ್ಮರನು ಪ್ರೀತಿಯಂ ಸೃಜಿಸಿದ ಕೇ ಜಗದಿ ಜೀವರ ಉದಕ್ಕೆ ಕ್ಷಣದಿ ನಾಧನ್ಯನಾದೆ ನಿಂದು
ನಾ ಧನ್ಯನಾದೆ ನಿಂದು ಸತ್ಯಬೋಧರಾಯರ ದಿವ್ಯ ಪಾದ ಪದುಮ ಕಂಡು ನಾ ಧನ್ಯನಾದೆ ನಿಂದು ನಾ ಧನ್ಯನಾದೆ ನಿಂದು ನಾ ಧನ್ಯನಾದೆ ನಿಂದು ಅನುಗ್ರಹದಿಂದ ಸಿಗುವಂತಹ ಮೋಕ್ಷ ಅಂತಹ ಮೋಕ್ಷಕ್ಕಾಗಿ ಬೇಕಾದಂತಹ ಜ್ಞಾನಭಕ್ತಿ ವೈರಾಗ್ಯಾದಿ ಸಾಧನಗಳು ಇವುಗಳೆಲ್ಲವನ್ನು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ನಮಗೆ ಕರುಣಿಸಿ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸೋಣ. ಜಪ ಮಾಡಿದ ಪಾರಾಯಣ ಮಾಡಿದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ನೀಡಿ ಅದಕ್ಕೆ ಪ್ರತಿಬಂಧಕವಾದ ಎಲ್ಲ ವಿಘ್ನಗಳನ್ನೂ ಪರಿಹಾರ ಮಾಡಿ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಮೂಲರಾಮದಿಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.